ಇವತ್ತು ಈ ಸತ್ಯಾಗ್ರಹದಲ್ಲಿ ಸಾಂಕೇತಿಕವಾಗಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಒಂದು ಗಂಟೆ ಕಾಲ ಮಾತ್ರ ಇಲ್ಲಿ ನಾವು ಸತ್ಯಾಗ್ರಹ ಮಾಡೋರಿದ್ದೇವೆ. ಇವತ್ತು ಮುಂದೆ ಏನು ಹೋರಾಟದ ರೂಪರೇಷೆಗಳು ಇರಬೇಕು ಅಂತ ನಿರ್ಧಾರ ಮಾಡ್ತೇವೆ. ಯಾಕೆಂದ್ರೆ ಈ ಸರ್ಕಾರ ತಮಿಳುನಾಡು ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇದ್ದಾರೆ. ಅವರು ತಮಿಳುನಾಡಿಗೆ ಹೋಗಿ ಆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಸ್ಟಾಲಿನ್ ಜೊತೆಗೆ ಅವನ್ನ ಕನ್ವಿನ್ಸ್ ಮಾಡಿ ನಮ್ಮ ನೀರಾವರಿ ಸ್ಥಿತಿಗತಿಗಳೇನಿದೆ ಅಂತ ಮನವರಿಕೆ ಮಾಡದೇನೆ ನಮ್ಮಲ್ಲಿ ಸಫಿಷಿಯಂಟ್ ವಾಟರ್ ಇದೆ ಅನ್ನೋ ರೀತಿಯಲ್ಲಿ ಶಿವಕುಮಾರ್ ಮಾತನಾಡಿರುವಂತದ್ದು ನೀರಾವರಿ ಸಚಿವರ ಅಕ್ಷಮ್ಯ ಅಪರಾಧ. ಹೀಗಾಗಿ ಇವತ್ತು ಸಾಂಕೇತಿಕವಾಗಿ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಮುಂದಿನ ಹೋರಾಟದ ರೂಪರೇಷೆಗಳು ನಿರ್ಧಾರ ಮಾಡ್ತೇವೆ. ಸರ್, 25 ಸಂಸದರ ಕೆಲಸ ಏನು ಅನ್ನುವಂತ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಅವರು. 25 ಸಂಸದರು ಒಟ್ಟಾಗಿ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ. ನೀವು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ತಮಿಳುನಾಡಿನ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರಬೇಕಾದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದು ಬಿಟ್ಟು ಬೇರೆ ಏನ್ ಮಾರ್ಗ ಇದೆ? ಆ ಕೆಲಸವನ್ನು ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.